ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೆ. ಆದರೆ ದೊಡ್ಡ ಎಡವಟ್ಟನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆರಂಭದಲ್ಲೇ ಮಾಡಿಕೊಂಡಿತ್ತು. ಪಂದ್ಯದ ಪ್ರಾರಂಭದಲ್ಲೇ ದೊಡ್ಡ ಹಿನ್ನಡೆಯನ್ನು ಬುಲ್ಸ್ ತಂಡ ಕಾಯ್ದುಕೊಂಡಿದೆ. ಯಾವ ರೀತಿ ಇತ್ತು ಮಣಿಂದವರು ಮಾಡಿದ ರೈಡ್, ಯಾವ ರೀತಿ ಸೂಪರ್ ಆಡ್ ಆಯಿತು, ಪ್ರತಿಯೊಂದು ಮಾಹಿತಿಯನ್ನು ತೊಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಗೈಸ್ ಮಾಡ್ಕೊಳ್ಳಿ, ಬನ್ನಿ ಉಡೋಣ, ಶುರು ಮಾಡೋಣಂತೆ. ಸೊ ಮೊದಲು ಮಣಿಂದರ್ ಅವರು ಒಂದು ಪಾಯಿಂಟ್ ಅನ್ನು ಒಯ್ತಾರೆ, ನಂತರ ನಮ್ಮ ಭರತ್ ಅವರು ಕೂಡ ಒಂದು ಟಚ್ ಪಾಯಿಂಟ್ ಅನ್ನು ತರ್ತಾರೆ. ಸೊ ನಂತರ ಮತ್ತೆ ಮಣಿಂದರ್ ಅವರು ಒಂದು ಟಚ್ ಪಾಯಿಂಟ್ ಅನ್ನು ಒಯ್ತಾರೆ, ಮತ್ತೆ ನಮ್ಮ ಭರತ್ ಅವರು ಒಂದು ಟಚ್ ಪಾಯಿಂಟ್ ಅನ್ನು ತರ್ತಾರೆ. ಸೊ ಮಣಿಂದರ್ ಅವರ ಮೂರನೇ ರೈಡ್ ಅಲ್ಲಿ ಸೂಪರ್ ರೈಡ್ ಅನ್ನು ಮಾಡ್ತಾರೆ. ನಮ್ಮ ರೈಟ್ ಕವರ್ ನಲ್ಲಿ ಇದ್ದ ಸೌರಭ್ ನಂದಲ್ ಅವರು ಮಿಸ್ಟೇಕ್ ಅನ್ನು ಮಾಡ್ತಾರೆ, ಹೀಗಾಗಿ ಮಣಿಂದರ್ ಅವರು ಆಟಗಾರರನ್ನ ಟಚ್ ಪಾಯಿಂಟ್ ತೆಗೆದುಕೊಂಡು ಹೋಗ್ತಾರೆ. ಸೊ ಹೀಗಾಗಿ ನಮ್ಮ ಒಂದು ಬೋಲ್ಸ್ ತಂಡ ಹಿನ್ನಡೆಯನ್ನು ಸಾಧಿಸುತ್ತದೆ. ಆದ್ರೆ ಬೆಂಗಾಲ್ ವಾರಿಯರ್ಸ್ ಒಂದೇ ರೈಡ್ ನಲ್ಲಿ ಮಣಿಂದರ್ ಅವರು ಸೂಪರ್ ರೈಡ್ ಮಾಡ್ತಾರೆ. ಸೊ ಒಂದು ಸೂಪರ್ ರೈಡ್ ಅವರು ಮಾಡಿದರೆ ನಾವು ಎರಡು ಟ್ಯಾಕಲ್ ಮಾಡಿದೀವಿ, ಅದೇ ರೀತಿ ಬೆಂಗಾಲ್ ವಾರಿಯರ್ಸ್ ತಂಡ ಒಂದು ಟ್ಯಾಕಲ್ ಮಾಡಿದರೆ ಅವರು ಐದು ರೈಡ್ ಮಾಡಿದರೆ ನಾವು ಎರಡು ರೈಡ್ ಮಾಡಿದೀವಿ. ಸೊ ಇದುವರೆಗೂ ಇಲ್ಲಿನ ಮಟ್ಟದ ಒಂದು ಸ್ಕೋರ್ ನೋಡೋದಾದ್ರೆ ಬೆಂಗಾಲ್ ವಾರಿಯರ್ಸ್ ಆರು ಪಾಯಿಂಟ್ ಕಲೆ ಹಾಕಿದೆ, ಬೆಂಗಳೂರು ಬುಲ್ಸ್ ನಾಲ್ಕು ಪಾಯಿಂಟ್ ಅನ್ನ ಕಲೆ ಹಾಕಿದೆ. ಇನ್ನು ಬೆಂಗಳೂರು ಬುಲ್ಸ್ ಪರವಾಗಿ ಅಮ್ಮನವರು ಒಂದು ಟ್ಯಾಕಲ್ ಜೊತೆಗೆ ಒಂದು ಬೋನಸ್ ಪಾಯಿಂಟ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು.